ಪ್ರವೃತ್ತ ಧ್ಯಾಯತ್ ಗದಾಭಯಕರಂ ಸ್ಮೃತಾಂಜಲಿಮಿತಂ ಪ್ರಾಣಂ ಯಥೇಷ್ಟತನು ಉನ್ನತ ಕರ್ಮ ಶಕ್ತಿಂ ಸ್ವಾಹಾ. ಏನು ಈ ಒಂದು ಮಂಗಳ ಕಾರ್ಯ ಮಾಡ್ತಾ ಇದ್ದೀರ ನೀವು? ಇದು 60 ವರ್ಷದ ಶಾಂತಿ. ಯಾಕೆ ಒಂದು ಶಾಂತಿ ಮಾಡ್ಕೊಳ್ಬೇಕು ಅಂತಂದಾಗ, ಒಬ್ಬ ಮನುಷ್ಯನ ಆಯು ಪ್ರಮಾಣ ಇರೋದು ಏನು, ಸಾಮಾನ್ಯವಾಗಿ 100 ವರ್ಷ ಅಂತಾರೆ, ಆದರೆ 100 ವರ್ಷ ಅಲ್ಲ, 120 ವರ್ಷ ಅಂತಂದು ಹೇಳ್ತಾರೆ. ಯಾವ ರೀತಿ ಅಂತಂದಾಗ, ರವಿದಶೆ 6 ವರ್ಷ, ಚಂದ್ರದಶೆ 10 ವರ್ಷ, ಕುಜದಶೆ 7 ವರ್ಷ, ಬುಧದಶೆ 17 ವರ್ಷ, ಬೃಹಸ್ಪತಿ ದಶೆ 16 ವರ್ಷ, ಶುಕ್ರದಶೆ 20 ವರ್ಷ, ಶನಿದಶೆ 19 ವರ್ಷ, ರಾಹುದಶೆ 18 ವರ್ಷ, ಕೇತುದಶೆ 7 ವರ್ಷ. ಇದಿಷ್ಟು ಒಟ್ಟುಗೂಡಿಸಿದಾಗ 120 ವರ್ಷ ಬರುತ್ತೆ. ಹಾಗಾಗಿ ಸಾಮಾನ್ಯವಾಗಿ 100 ವರ್ಷ ಬದುಕೋದು, 100ಕ್ಕಿಂತ ಜಾಸ್ತಿ ಬದುಕಿದ್ರು ಅಂದರೆ ಅವರೇನು ಆಯಸ್ಸಿಗಿಂತ ಜಾಸ್ತಿ ಬದುಕಿದ್ರು ಅಂತ ತಿಳಿಯೋಂಗಿಲ್ಲ. ಅದಕ್ಕೆ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, 100 ವರ್ಷ ಬದುಕೋದಾದರೆ 50 ವರ್ಷಕ್ಕೆ ಶಾಂತಿ ಅಂದರೆ ಅರ್ಧಕ್ಕೆ ಬಂದ್ವಿ ಅಂತಂದು. 120 ವರ್ಷ ಇರೋದ್ರಿಂದ 60ನೇ ವಯಸ್ಸಲ್ಲಿ ಶಾಂತಿ ಮಾಡ್ಕೊಳ್ಬೇಕು ಅಂತಾರೆ. ಯಾಕೆ 60ಕ್ಕೆ ಅಂತಂದಾಗ, ಒಂದು ಗಾದೆ ಹೇಳ್ತಾರೆ, 60ಕ್ಕೆ ಅರಳು ಮರಳು ಅಂತಂದು. ಯಾಕೆ ಆ ಥರ ಆಗತ್ತೆ ಅಂತಂದರೆ, ಒಂದು 60 ಸಂವತ್ಸರಗಳಿದೆ, ಪ್ರಭವ ವಿಭವ ಆ ಥರ ತೊಗೊಂಡಾಗ 60 ಸಂವತ್ಸರಗಳು ಏನಿರುತ್ತೆ ಅದು ಮತ್ತೆ ನಮ್ಮ ಜೀವನದಲ್ಲಿ ರಿಪೀಟ್ ಆಗತ್ತೆ. ನೀವು ಯಾವ ವಿಕೃತಿ ಸಂವತ್ಸರದಲ್ಲಿ ಹುಟ್ಟಿದ್ದೀರಾ ಅದೇ ಮತ್ತೆ ಇವಾಗ ಸ್ಟಾರ್ಟ್ ಆಗಿದೆ. ಹಾಗಾಗಿ ಆ ದೇವತೆಗಳನ್ನ ಆಧಾರದಿಂದ ಬರಮಾಡ್ಕೊಳ್ಬೇಕು. ಇಷ್ಟು ದಿನ ನನಗೆ ಒಳ್ಳೆ ಆಯುರಾರೋಗ್ಯ ಭಾಗ್ಯ ಕೊಟ್ಟಿದ್ದೀರಾ, ಮುಂದೆ ನನಗೆ ಇನ್ನೂ ಜೀವನ ಚೆನ್ನಾಗಿರಲಿ, ಇನ್ನೂ ಹೆಚ್ಚು ಜ್ಞಾನ ಭಕ್ತಿ ವೈರಾಗ್ಯ ಬರಲಿ ಅನ್ನೋದಕ್ಕೋಸ್ಕರ ಈ ಒಂದು ದೇವತೆಗಳನ್ನ ಮಾಡಬೇಕು ಅಂತಾರೆ. ಯಾರು ಇದಕ್ಕೆ ಪ್ರಧಾನ ದೇವತೆ ಅಂದರೆ ಲಕ್ಷ್ಮೀ ನರಸಿಂಹ ಅಂತಾರೆ. ಅದು ಉಗ್ರ ರೂಪ ನರಸಿಂಹ ಅಂತಂದು. ಉಗ್ರ ಅಂದರೆ ಏನು ತುಂಬ ಕ್ರೂರವಾಗಿರ್ತಾನೆ ಅಂತದಲ್ಲ, ಅದರ ಒಂದು ಹೆಸರು ಅಷ್ಟೇ. ನಿಮ್ಮ ಕುಲದೇವತೆ ಯಾವುದೇ ಇರ್ಬೋದು, ನರಸಿಂಹದೇವ್ರು ಇರ್ಬೋದು, ವೆಂಕಟೇಶ್ ದೇವ್ರು ಇರ್ಬೋದು, ಆದರೂ ಈ ಒಂದು ಶಾಂತಿಯ ದೇವತೆ ಯಾರು ಅಂತಂದರೆ ಉಗ್ರ ರೂಪ ನರಸಿಂಹ ಅಂತಂದು. ಅಧಿದೇವತೆ ಮೃತ್ಯುಂಜಯ, ಪ್ರತಿದಿ ದೇವತೆ ಬ್ರಹ್ಮಾಂಡ. ಆ ಒಂದು ದೇವತೆಗಳು ಮುಖ್ಯವಾದ ದೇವತೆಗಳು. ಇನ್ನು ತ್ರಿಸೃಷ್ಟಿ ದೇವತೆ ಅಂತಂದಿರ್ತಾರೆ, ಸಪ್ತ ಮರುತುಗಳು ಇರ್ತಾರೆ. ಆಮೇಲೆ 60 ಸಂವತ್ಸರ ಏನಿರುತ್ತೆ ಆ ಒಂದು ದೇವತೆಗಳು. ಇನ್ನು ಅಯನ, ಉತ್ತರಾಯಣ ದಕ್ಷಿಣಾಯನ ಋತುಗಳು, 6 ಋತುಗಳು ಏನಿದೆ, 6 ಋತುಗಳು ಅದೆಲ್ಲ ಈ ಒಂದೊಂದೇ ಕಳಶದಲ್ಲಿ ನಾವು ನಿನ್ನೆ ಎಲ್ಲ ಆವಾಹನೆ ಮಾಡಿದ್ದೀವಿ. ಆ ದೇವತೆಗಳನ್ನ ಆವಾಹನೆ ಮಾಡಿರೋದು, ಆ ದೇವತೆಗಳನ್ನ ಆವಾಹನೆ ಮಾಡಿ ಅವ್ರಿಗೆ ಊಟ ಹಾಕ್ಬೇಕಲ್ಲ, ಊಟ ಹಾಕೋದೇ ಹೋಮ ಅಂತಂದು ಹೇಳ್ತಾರೆ. ಇನ್ನು ಇಷ್ಟೆಲ್ಲ ಇದ್ದಾಗ ಈ ನವಗ್ರಹ ಪೂಜೆ ಇದೆಲ್ಲ ಯಾಕೆ ಬೇಕು ಅಂತಂದಾಗ, ಚಕ್ಷು ಸೂರ್ಯೋ ರಜಾಯತ ಅಂತಂದು ಹೇಳ್ತಾರೆ ಪುರುಷ ಸೂಕ್ತದಲ್ಲಿ. ನಮ್ಮ ಕಣ್ಣಿಗೆ ಅಭಿಮಾನಿ ದೇವತೆ ಸೂರ್ಯ ಅಂತಂದು. ಆರೋಗ್ಯಾತ್ ಭಾಸ್ಕರಾದಿಚ್ಛೇತ್ ಅಂತಂದು, ಒಳ್ಳೆ ಆರೋಗ್ಯ ಬರಬೇಕಾದ್ರೆ ಸೂರ್ಯಗ್ರಹಣ ಆರಾಧನೆ ಮಾಡಬೇಕು ಅಂತಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಬೆಳಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರ ಹಾಕ್ತಿದ್ರು, ಒಳ್ಳೆ ಆರೋಗ್ಯ ಇರುತ್ತೆ ನೋಡಿ. ನಾವು ಸೈನ್ಸ್ ಪ್ರಕಾರ ತಗೊಂಡ್ರು ಈ ಚಿಕ್ಕ ಮಕ್ಕಳನ್ನ ಎಳೆ ಬಿಸಿಲಲ್ಲಿ ಇಟ್ಕೊಂಡ್ರಿ ಜಾಂಡೀಸ್ ಇಂಥ ರೋಗ ಬರಲ್ಲ ಅಂತಂದು. ಅದನ್ನೇ ನಮ್ಮ ವೇದದಲ್ಲಿ ಹೇಳಿರೋದು, ಸೂರ್ಯನಿಂದ ಆರೋಗ್ಯ ಹುಟ್ಟತ್ತೆ ಅಂತಂದು. ಇನ್ನು ಚಂದ್ರಮಾಮನ ಸ್ವಜಾತ ಅಂತಂದು ಹೇಳ್ತಾರೆ, ಅದೇ ಒಂದು ಪುರುಷ ಸೂಕ್ತದಲ್ಲಿ ಬರುತ್ತೆ. ನಮ್ಮ ಮನಸ್ಸಿಗೆ ಅಭಿಮಾನಿ ದೇವತೆ ಚಂದ್ರ. ಯಾಕೆ ಅಂದರೆ ಕೆಲವು ಸತಿ ಹೇಳ್ತೀವಿ ಕಾನ್ಸಂಟ್ರೇಷನ್ ಅಂತಂದು ಏನಿರುತ್ತೆ ಅದು ಚಂದ್ರಗ್ರಹಣದಿಂದ ಸಿಗತ್ತೆ ಅಂತಂದೆ. ಕೆಲವು ಸತಿ ಮನಸ್ಸಿಗೆ ಯಾಕೋ ನೆಮ್ಮದಿ ಇಲ್ಲ ಅಂತೀವಿ ಅದು ಚಂದ್ರಗ್ರಹಣ ಚೇಷ್ಟೆ ಅಂತಾರೆ. ಇನ್ನು ಅಂಗಾರಕ ಗ್ರಹಣ ಪೂಜೆ ಮಾಡೋದ್ರಿಂದ ರಕ್ತ ಅನ್ನೋದು ಚೆನ್ನಾಗಿರುತ್ತೆ ನೋಡಿ. ಮತ್ತೆ ಸೈನ್ಸ್ ನಮ್ಮ ಹತ್ತಿರ ಬರುತ್ತೆ. ನಾವು ಡಾಕ್ಟರ್ ಹತ್ರ ಹೋದಾಗ ಮೊದಲು ಬ್ಲಡ್ ಟೆಸ್ಟ್ ಮಾಡಿಸ್ರಿ, ಅದರ ರಿಪೋರ್ಟ್ ನೋಡಿ ಕಾಯಿಲೆ ಇದ್ವೆ ಅಥವಾ ಇಲ್ಲ ಅಂತಂದು ಏನು ಹೇಳ್ತಾರೆ. ನಾವು ಹಂಗೆ ಹೇಳ್ಬೋದು ಇಂಥ ನಕ್ಷತ್ರ ರಾಶಿಗೆ ಇಂಥ ರಕ್ತ ಕಣಗಳು ಅಂತಂದು. ಅದಕ್ಕೆ ಮದುವೆ ಕಾಲದಲ್ಲಿ ವಿಶೇಷವಾಗಿ ಕುಜದೋಷ ನೋಡ್ತಾರೆ. ಯಾಕೆ ಒಂದು ದೋಷ ನೋಡ್ತಾರೆ ಅಂದರೆ, ಗಂಡು ಹೆಣ್ಣಿನ ರಕ್ತ ಹೊಂದಾಣಿಕೆ ಮಾಡಿದಾಗ ಅವರಲ್ಲಿ ಒಳ್ಳೆ ಸಂತಾನ ಆಗತ್ತೆ, ಸಂತಾನ ಪ್ರಾಪ್ತಿಗೋಸ್ಕರ ಅಂಗಾರಕ ಗ್ರಹ ಪೂಜೆ ಮಾಡಬೇಕು ಅಂತಾರೆ. ಇನ್ನು ಬುಧ ಗ್ರಹಣ ಪೂಜೆ ಮಾಡೋದ್ರಿಂದ ಒಳ್ಳೆ ಬುದ್ಧಿ ಇರತ್ತೆ. ಈ ಬುದ್ಧಿ ಇಲ್ಲ ಅಂತ ಬರೇ ಆರೋಗ್ಯ ಇದ್ರೆ ಸಾಲದು, ಬುದ್ಧಿ ಇಲ್ಲದಿದ್ರೆ ಹುಚ್ಚ ಅಂತಂದು ಹೇಳ್ತಾರೆ. ಬರೇ ಬುದ್ಧಿ ಇದ್ರೂ ಸಾಲದು ಅಂತಾರೆ, ಸಮಯ ಸ್ಫೂರ್ತಿ ಬೇಕು, ಟೈಮ್ಲಿನೆಸ್ ಅಂತಂದೇನು ಹೇಳ್ತೀವಿ, ಅದು ಬೃಹಸ್ಪತಿ ಗ್ರಹದಿಂದ ಸಿಗತ್ತೆ. ಅದಕ್ಕೆ ಮುಂಜಿ ಕಾಲದಲ್ಲಿ ವಿಶೇಷವಾಗಿ ಗುರುಬಲ ನೋಡ್ರಿ ಅಂತಾರೆ. ಯಾಕೆ ಅದೇ ಅಂದರೆ ಅವ್ರಿಗೆ ಎರಡನೇ ಜೀವನ ಇದ್ದಂಗೆ ಅದು, ಆ ರೀತಿಯಾಗಿ ಒಳ್ಳೆ ಪ್ರಜ್ಞಾ ಮೇಧ ಅಭಿವೃದ್ಧಿ ಆಗಲಿ ಅಂತಾರೆ. ಇನ್ನು ಶುಕ್ರಗ್ರಹಣ ಪೂಜೆ ಮಾಡೋದ್ರಿಂದ ಧಾತು ಉತ್ಪತ್ತಿ ಅಂದರೆ ದಾಂಪತ್ಯ ಜೀವನಕ್ಕೆ ಶುಕ್ರನೇ ಮೂಲ ಕಾರಕ. ಅದಕ್ಕೆ ಆಂಧ್ರ ಕಡೆ ಅವರು ಶುಕ್ರ ಹಸ್ತ ಆದರೆ ಅವರು ಮದುವೆ ಮಾಡಲ್ಲ, ಯಾಕೆಂದರೆ ಶುಕ್ರನಿಂದ ದಾಂಪತ್ಯ ಜೀವನ ಅಂತಾರೆ. ಇನ್ನು ಶನೇಶ್ವರ ಗ್ರಹ ಪೂಜೆ ಮಾಡೋದ್ರಿಂದ ನಮ್ಮ ಮೂಳೆ ಅನ್ನೋದು ಚೆನ್ನಾಗಿರತ್ತೆ, ಆ ಮೂಳೆಗಳೆಲ್ಲ ಚೆನ್ನಾಗಿರಲಿ ಅಂತಂದು ಶನೇಶ್ವರ ಗ್ರಹ ಪೂಜೆ ಮಾಡಬೇಕು ಅಂತಾರೆ. ಇನ್ನು ರಾಹುಗ್ರಹಣ ಪೂಜೆ ಮಾಡೋದ್ರಿಂದ ನಮ್ಮ ಉಸಿರಾಟದ ತೊಂದರೆ ಏನಿರುತ್ತೆ ಅದೆಲ್ಲ ನಿವಾರಣೆ ಆಗುತ್ತೆ. ಇನ್ನು ಕೇತುಗ್ರಹಣ ಪೂಜೆ ಮಾಡೋದ್ರಿಂದ ನಮ್ಮ ಚರ್ಮ ಈ ತೊನ್ನು ಪಂಗು ಕುಷ್ಠ ಈ ಥರ ವಿಧವಾದಂಥ ಚರ್ಮ ರೋಗಗಳೆಲ್ಲ ನಿವಾರಣೆ ಆಗತ್ತೆ ಅಂತಾರೆ. ಇನ್ನು ಮೃತ್ಯುಂಜಯನ ಪೂಜೆ ಅಂತೀವಿ, ಸಪ್ತವಿದಾಪ ಮೃತ್ಯು, ವಿಷಮೃತ್ಯು, ಜಲಮೃತ್ಯು, ಅಗ್ನಿಮೃತ್ಯು, ಘೋರಮೃತ್ಯು, ಸರ್ಪಮೃತ್ಯು, ವ್ಯಾಘ್ರಮೃತ್ಯು ಅಂತಂದು ಮೃತ್ಯುಗಳಿಗೆಲ್ಲ ಮೃತ್ಯಾದಂಥ ರುದ್ರಾಂತರ್ಗತ ಲಕ್ಷ್ಮೀ ನರಸಿಂಹನ ಪೂಜೆ ಮಾಡೋದ್ರಿಂದ ಎಲ್ಲ ಅಪವಿಧ ಮೃತ್ಯುಗಳು ಪರಿಹಾರ ಆಗತ್ತೆ ಅಂತಂದು ಹೇಳ್ತಾ ಇದ್ದಾರೆ. ಇನ್ನು ಇದಕ್ಕೆಲ್ಲ ಅವ್ರಿಗೆ ಊಟ ಹಾಕೋದೇ ಹೋಮ ಅಂತಂದು ಹೇಳಿದೆ. ಅಲ್ಲಿ ಪವಮಾನ ಕಳಶ ಅಂತಂದು 5 ಯಾವುದ್ಯಾವುದು ಅಂದರೆ ಮಹಾವಿಷ್ಣು ಮುಖ್ಯ ದೇವತೆ. ಇನ್ನು 4 ಕಳಶದಲ್ಲಿ ಅಗ್ನಿಪವಮಾನ, ಸೋಮಪವಮಾನ, ವಾಯುಪವಮಾನ, ಭಾರತೀ ಪವಮಾನ ಅಂತಂದು 4 ಎಲ್ಲ ದೇವರ ರೂಪನೇ. ಪವಮಾನ ವಿಧೋ ವಿಷ್ಣು ಅಂತಾರೆ ಅಂದರೆ ವಿಷ್ಣುವಿನ ಒಂದು ರೂಪ. ತದನಂತರ ಪವಮಾನ ಜಗದಾ ಪ್ರಾಣ ಅಂತಂದು ಮುಖ್ಯ ಪ್ರಾಣನ ಹೆಸರು ಪವಮಾನ ಅಂತಂದು ಹೇಳ್ತಾರೆ. ಆ ರೀತಿಯಾಗಿ ಈ ಒಂದು ಯಾಕೆ ಮಾಡಬೇಕು ಹೋಮಾದಿಗಳು ಅಂತಂದಾಗ,
ಈ ಪವಮಾನ ಹೋಮ ವಿಶೇಷವಾಗಿ ಯಾಕೆ ಮಾಡಬೇಕು ಅಂತಂದರೆ, ಒಂದು ವರ್ಷದಲ್ಲಿ ನಾವೇನೇನೋ ತಪ್ಪು ಮಾಡಿಬಿಟ್ಟಿರ್ತೀವಿ ಕೆಲವು ಸತಿ, ಅಪೇಯಪಾನ ಈ ತಿನ್ನಬಾರ್ದು ತಿಂದಿರ್ತೀವಿ, ಕುಡಿಬಾರ್ದು ಕುಡಿದಿರ್ತೀವಿ, ಇನ್ನು ದೇವರ ನೈವೇದ್ಯ ಏನಾಗಿರಲ್ಲ ಅದೆಲ್ಲ ಅನಿಷಿದ್ಧ ಪದಾರ್ಥ ಅಂತಂದು ಹೇಳ್ತಾರೆ. ಅದೆಲ್ಲ ಪಾನ ಮಾಡೋದ್ರಿಂದ ನಮ್ಮ ಒಂದು ಸಂವತ್ಸರದಲ್ಲಿ ಏನೇನು ತಪ್ಪುಗಳು ನಡೆದಿರುತ್ತೆ ಅದೆಲ್ಲ ಪರಿಹಾರ ಆಗತ್ತೆ ಅಂತಾರೆ. ಆ ರೀತಿಯಾಗಿ ಶಾಂತಿ ಕಾಲದಲ್ಲಿ ಅದು ಮಾಡ್ಕೊಳ್ಳೋದ್ರಿಂದ ವಿಶೇಷವಾದಂಥ ಒಂದು ಅರ್ಹತೆ ಸಿಗತ್ತೆ ನಮಗೆ. ಶಾಂತಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ಮಾಡೋದ್ರಿಂದ ಅದು ಅರ್ಹತೆಗೋಸ್ಕರ ಅಂತಾರೆ. ಇನ್ನು ಬೇಕಾದಷ್ಟು ಪದಾರ್ಥ ಇದ್ದಾಗ ನೀವು ಯಾಕೆ ತುಪ್ಪನೇ ಹಾಕಿ ಹೋಮ ಮಾಡ್ತೀರಾ ಅಂತಂದಾಗ, ಅನ್ನಾದಷ್ಟಗುಣಂ ಪಿಷ್ಟಂ ಅಂತಾರೆ. ಅನ್ನಕ್ಕೆ ಎಂಟರಷ್ಟು ಬಲ ಹಿಟ್ಟಿನ ಪದಾರ್ಥಗಳು ಇರುತ್ತೆ. ಇನ್ನು ಪಿಷ್ಟಾದಷ್ಟಗುಣಂ ಮಾಷಂ ಅಂತಾರೆ. ಈ ಹಿಟ್ಟಿನ ಪದಾರ್ಥಕ್ಕಿಂತ ಎಂಟರಷ್ಟು ಬಲ ಉದ್ದು. ಅದಕ್ಕೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಮೊದಲು ಇಡ್ಲಿ ಕೊಡ್ರಿ ಅಂತಾರೆ. ಯಾಕೆ ಅಂದರೆ ಅಲ್ಲಿ ಉದ್ದು ಬಿದ್ದಿರತ್ತೆ ಅಂತಂದು ಹೇಳ್ತಾರೆ. ಮಾಷಾದಷ್ಟಗುಣಂ ಪಯಃ ಅಂತಾರೆ. ಉದ್ದಿನ ಪದಾರ್ಥಕ್ಕೆ ಎಂಟರಷ್ಟು ಬಲ ಹಾಲಲ್ಲಿರುತ್ತೆ. ಏನು ಸೇರಲಿಲ್ಲ ಅಂದರೆ ಒಂದು ಲೋಟ ಹಾಲು ಕುಡಿರಿ ಅಂತಾರೆ. ಇನ್ನು ಪಯಾದಷ್ಟಗುಣಂ ಘೃತಂ ಅಂತಾರೆ. ಹಾಲಿಗೆ ಎಂಟರಷ್ಟು ಬಲ ಈ ತುಪ್ಪದಲ್ಲಿರುತ್ತೆ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತಂದು ಸಾಲ ಮಾಡಾದರೂ ನಿತ್ಯ ತುಪ್ಪ ತಿನ್ನಬೇಕು ಅಂತಂದು ಹೇಳ್ತಾರೆ. ಆ ರೀತಿಯಾಗಿ ಇನ್ನೊಂದು ತುಪ್ಪಕ್ಕೆ ಅಭಿಮಾನಿ ದೇವತೆ ಲಕ್ಷ್ಮಿ. ನಾವು ದೇವರನ್ನು ಹೊಂದಬೇಕು ಅಂದರೆ ಲಕ್ಷ್ಮಿ ಮುಖಾಂತರನೇ ಹೊಂದಬೇಕು, ಬೇರೆ ದಾರಿನೇ ಇಲ್ಲ. ಆ ರೀತಿಯಾಗಿ ಲಕ್ಷ್ಮಿ ಮುಖಾಂತರದಿಂದ ನಾವು ದೇವರನ್ನ ಅಗ್ನಿಯಂತರ್ಗತ ಹರಣಿಪತಿ ಅಂತಂದು ಏನು ಇಲ್ಲಿ ಆವಾಹನೆ ಮಾಡಿರ್ತೀವಿ ಆ ದೇವರನ್ನ ಹೊಂದಿಸ್ಬೇಕು ಅಂತಾರೆ. ಇದಿಷ್ಟು ಹೋಮಗಳಾಗತ್ತೆ. ಆಮೇಲೆ ಬಲಿಪ್ರದಾನ ಇರುತ್ತೆ. ಎಂಟು ದಿಕ್ಕಲ್ಲಿ ದಿಕ್ಪಾಲಕರು ಇರ್ತಾರೆ, ಅವ್ರಿಗೆಲ್ಲ ಬಲಿಪ್ರದಾನ ಮಾಡಿ ಅವ್ರಿಗೆ ತೃಪ್ತಿ ಪಡಿಸ್ಬೇಕು ಅಂತಾರೆ. ಅದೆಲ್ಲ ಆದಮೇಲೆ ಅವಭೃತ ಸ್ನಾನ ಅಂತಾರೆ. ಆ ಕಳಶಗಳೇನು ಆವಾಹನೆ ಮಾಡಿರ್ತೀವಿ ಅದನ್ನು ಹಾಗೆ ನಿಮಗೆ ಅಭಿಷೇಕ ಮಾಡಬೇಕು ಅಂತಾರೆ. ಆಗ ಹಿಂದಿನ ಕಾಲದಲ್ಲಿ ಬೇಕಾದಷ್ಟು ಇರ್ತಿತ್ತು, ಮುತ್ತು ರತ್ನ ವಜ್ರ ವೈಡೂರಿ ಎಲ್ಲ ಇಟ್ಕೊಂಡು ಅಭಿಷೇಕ ಮಾಡ್ತಾ ಇದ್ರು ಅಂತಂದು ಹೇಳ್ತಾರೆ. ಅಭಿಷೇಕ ಮಾಡಿ ತದನಂತರದಲ್ಲಿ ನೂತನ ವಸ್ತ್ರಧಾರಣೆ ಅಂತಾರೆ. ಆಗ ನೀವು ಒಂದು ಮನೆ ಉಡುಗೊರೆ ಕೊಡ್ತಾರೆ, ಆ ಒಂದು ವಸ್ತ್ರಧಾರಣೆ ಮಾಡಿಕೊಂಡು ಅಲ್ಲಿ ಮಾಂಗಲ್ಯ ಅಂತಾರೆ. ಯಾಕೆ ಒಂದು ಮಾಂಗಲ್ಯ ಅಂದರೆ ನೀಲಲೋಹಿತ ಮಾಂಗಲ್ಯ ಅಂತ ಇದಕ್ಕೆ ಹೆಸರು. ಅಲ್ಲಿ ಮಾಮೂಲು ಒಂದು ಮಾಂಗಲ್ಯ ಕಟ್ಟಿರ್ತಾರೆ ಮದುವೆ ಕಾಲದಲ್ಲಿ. ಈಗ ಯಾಕೆ ಕಟ್ಟಬೇಕು ಅಂತಂದಾಗ, ಇಷ್ಟು ದಿನ ಏನು ಒಂದು ಸಂಸಾರ ನಡ್ಕೊಂಡು ಬಂತು, ಇನ್ನು ಮುಂದೇನೂ ಅದು ಸುಖೋಕರವಾಗಿರಲಿ, ಎಲ್ಲ ಅನುಗ್ರಹ ಆಗಲಿ ಅಂತಕ್ಕೋಸ್ಕರ ಇಲ್ಲಿ ನೀಲಲೋಹಿತ ಮಾಂಗಲ್ಯ ಅಂತಂದು ಆ ಮಾಂಗಲ್ಯ ಧಾರಣೆ ಆಗುತ್ತೆ. ಅದಾದಮೇಲೆ ಗುರು ಪೂಜೆ ಫಲ ಪೂಜೆ ಇದೆಲ್ಲ ಮಾಡಿ ಎಲ್ಲ ಬ್ರಾಹ್ಮಣರ ಮುತ್ತೈದರು ಎಲ್ಲರಿಗೂ ಊಟ ಹಾಕಬೇಕು ಅಂತಾರೆ. ಯಾಕೆ ಒಂದು ಊಟ ಹಾಕಬೇಕು ಅಂದರೆ, ಯಾವುದೇ ಒಂದು ಮಂಗಳ ಕಾರ್ಯ ಮಾಡಿದ್ರು ಊಟದಲ್ಲಿ ಪರಿವಸಾನೆ ಹೊಂದತ್ತೆ ಅಂತಾರೆ. ನೀವೇನೇ ದಾನ ಧರ್ಮ ಏನೇ ಕೊಡ್ರಿ, ಅಯ್ಯೋ ಎಷ್ಟೋ ಒಂದು 100 ರೂಪಾಯಿ ಕೊಟ್ಟರು, ಇನ್ನು ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. ಆದರೆ ಊಟದಲ್ಲಿ ಮಾತ್ರ ಒಂದು ಸ್ವೀಟ್ ಹಾಕೋದು ಎರಡು ಹಾಕಿದ್ರೆ ಸಾಕಪ್ಪ ಅಂತಂದು ಹೇಳಿ ಬೇಕಾದಷ್ಟು ತಿಂತಾರೆ, ಇಲ್ಲಿದ್ರೆ ಚೆಲ್ಲು ಹೋಗ್ತಾರೆ. ಆ ರೀತಿಯಾಗಿ ಊಟದಲ್ಲಿ ತೃಪ್ತಿ ಪಡಿಸ್ದಂಗೆ ಬೇರೆ ಯಾವುದ್ರೊಳಗೂ ತೃಪ್ತಿ ಪಡಿಸೋಕ್ಕಾಗಲ್ಲ. ಆ ರೀತಿಯಾಗಿ ಊಟ ಹಾಕಿ ಎಲ್ಲ ಬಂಧು ಮಿತ್ರರೊಳಗೆ ಕೂಡಿಕೊಂಡು ಅಲ್ಲಿ ಪೂಜೆ ಮಾಡೋದ್ರಿಂದ ದೇವರು ಸಂತುಷ್ಟನಾಗ್ತಾನೆ ಅಂತಂದು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನೀವು ಶಾಂತಿ ಮಾಡ್ಕೊಳ್ತಾ ಇದ್ದೀರಾ, ದೇವರು ಉತ್ತರೋತ್ತರ ನಿಮಗೆ ಒಳ್ಳೆ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ನಿಮ್ಮ ಮನಸ್ಸಿನ ಅಭಿಷ್ಟಗಳೆಲ್ಲ ನೆರವೇರಿಸಲಿ ಅಂತಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.